ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಮಸ್ಕಾರ. ಇವತ್ತು ನಾನು ನಿಮಗೊಂದು ಮುಖ್ಯವಾದ ಸ್ಟೋರಿಯನ್ನ ಹೇಳ್ತೀನಿ. ಇತ್ತೀಚೆಗಷ್ಟೇ ಮಧ್ಯಪ್ರದೇಶನ ಇಂದೋರ್ನ ಒಂದು ಕೆಫೆಯಲ್ಲಿ ನಡೆದಂತಹ ಘಟನೆ ಇದು. ಇಂದೋರ್ನ ಕೆಫೆಯಲ್ಲಿ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಮುನ್ನಾವರ್ ಫಾರೂಕಿ ಅನ್ನುವಂಥ ಒಬ್ಬ ಆರ್ಟಿಸ್ಟ್ ತನ್ನ ಕಾರ್ಯಕ್ರಮವನ್ನು ನಡೆಸ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ಒಂದು ಗಲಾಟೆಯನ್ನು ಸೃಷ್ಟಿ ಮಾಡ್ತಾರೆ. ಅದಾದ ನಂತರ ಪೊಲೀಸರು ಅವನ್ನ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. 5 ದಿನ ಆದರೂ ಕೂಡ ಮುನ್ನಾವರ್ ಫಾರೂಕಿ ಅನ್ನುವಂಥ ಒಬ್ಬ ಸ್ಟ್ಯಾಂಡ್ ಅಪ್ ಕಮಿಡಿಯನ್ನು ಪೊಲೀಸರು ರಿಲೀಸ್ ಮಾಡೋದಿಲ್ಲ. ಯಾಕೆ ರಿಲೀಸ್ ಮಾಡೋದಿಲ್ಲ? ಹಾಗೆಯೇ ಅವರು ಅರೆಸ್ಟ್ ಆಗಿದ್ದಾದರೂ ಯಾಕೆ? ಮುಖ್ಯವಾಗಿ ಅವರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು, ಈ ಎಲ್ಲದರ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಬೇಕು ಅಂತಂದರೆ ಈ ಸ್ಟೋರಿ ನೋಡಿ. ಮುನವರ್ ಫಾರೂಕಿ ಈತ ಗುಜರಾತ್ನ ಜುನಾಗಢ್ನ ನಿವಾಸಿ. ಅನೇಕ ಕಲಾವಿದರು ಹಿಂದೂ ದೇವತೆಗಳ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡುವ ಮೂಲಕ ವಿವಾದಗಳಿಗೆ ಸಿಲುಕಿದ್ದಾರೆ. ಕಾಮಿಡಿಯನ್ ಮುನವರ್ ಫಾರೂಕಿ ಕೂಡ ಇದೇ ರೀತಿಯಾದಂಥ ಕೆಲಸವನ್ನು ಮಾಡಿದ್ದಾರೆ. ಹಿಂದೂ ದೇವತೆಗಳ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಕ್ಕಾಗಿ ಈತನನ್ನ ಬಂಧಿಸಲಾಗಿದೆ. ಇಂದೋರ್ನಲ್ಲಿ ನಡೆದ ಲೈವ್ ಶೋ ಒಂದರಲ್ಲಿ ಭಗವಾನ್ ರಾಮ್, ಸೀತಾ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಗ್ಗೆ ಅಸಭ್ಯ ಹೇಳಿಕೆಯನ್ನ ನೀಡಿದ್ದಾರೆ. ನಂತರ ಈತನನ್ನ ಇಂದೋರ್ ಪೊಲೀಸರು ಬಂಧಿಸಿದ್ರು. ಅಷ್ಟಕ್ಕೂ ಪೊಲೀಸರು ಬಂಧಿಸುವಂತಹ ಹೇಳಿಕೆಯನ್ನ ಈತ ತನ್ನ ಶೋನಲ್ಲಿ ಹೇಳಿದ್ದೇನು ಅಂತ ತುಂಬಾ ಜನ ತಿಳಿದುಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ. सर जस्ट लेट हिम स्पीक यार, उनको कहने दीजिए. ಏಕಪಾತ್ರ ಹಾಸ್ಯದ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ಮುನವರ್ ಫಾರೂಕಿ ಸತತವಾಗಿ ಹಿಂದೂ ದೇವತೆಗಳ ಬಗ್ಗೆ ನಿಂದನೀಯ ಹೇಳಿಕೆಯನ್ನ ನೀಡುತ್ತಿದ್ದ ಅನ್ನೋದು ಖಚಿತವಾಗಿದೆ. ಆತ ಭಗವಾನ್ ಶ್ರೀರಾಮ ಗೋಧ್ರಾದಲ್ಲಿ ಕಾರ ಸೇವಕರನ್ನ ಜೀವಂತವಾಗಿ ಸುಟ್ಟಿದ್ದ ಘಟನೆಯನ್ನ ಅಪಹಾಸ್ಯ ಮಾಡಿದಂತೆ. ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇಂದೋರ್ನ ಸ್ಥಳೀಯ ಪೊಲೀಸರು ಮುನವರ್ ಫಾರೂಕಿ ಹಾಗೇನೆ ಅವರ ಜೊತೆಯಲ್ಲಿದ್ದಂತ 4 ಜನ ಸಂಗಡಿಗರನ್ನ ಪೊಲೀಸರು ಬಂಧಿಸಿದ್ರು. ಈಗ ಸ್ಥಳೀಯ ನ್ಯಾಯಾಲಯವು ಮುನವರ್ ಫಾರೂಕಿ ಸೇರಿದಂತೆ ಎಲ್ಲಾ ಆರೋಪಿಗಳ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಜನವರಿ 13ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದೆ. ಈ ಪ್ರಕರಣದಲ್ಲಿ ಇಂದೋರ್ನ ಸ್ಥಳೀಯ ನ್ಯಾಯಾಲಯದ ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಅಮನ್ ಸಿಂಗ್ ಭುರಿಯಾ ಮುನವರ್ ಫಾರೂಕಿ ಮತ್ತು ಇತರ 4 ಆರೋಪಿಗಳಿಗೆ ಜಾಮೀನು ನೀಡೋಕೆ ನಿರಾಕರಿಸಿದ್ದಾರೆ. ಜೊತೆಗೆ ಅವರನ್ನ ನ್ಯಾಯಾಂಗ ಕಸ್ಟಡಿಗೆ ಕಳಿಸಿದ್ದಾರೆ. ಮುಖ್ಯವಾದ ಮಾಹಿತಿ ಏನಂದ್ರೆ ಮುನವರ್ ಫಾರೂಕಿ ಹಾಗೆ 4 ಜನರ ವಿರುದ್ಧ ಹಿಂದೂವಾದಿ ಏಕಲವ್ಯ ಸಿಂಗ್ ಕೌರ್ ಸಲ್ಲಿಸಿದ ಲಿಖಿತ ದೂರಿನ ಆಧಾರದ ಮೇಲೆ ಶುಕ್ರವಾರ ಈ ಪ್ರಕರಣ ದಾಖಲಾಗಿದೆ. ಅದೇ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಪೋಸ್ಟ್ ವೈರಲ್ ಆಗ್ತಿದ್ದು, ಅದರಲ್ಲಿ ದೇವತೆಗಳನ್ನ ನಿಂದಿಸಿದ ಹಾಗೇನೆ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕಮೆಂಟ್ ಮಾಡಿದ ಫಾರೂಕಿಯ ಜೊತೆಗಾರರನ್ನ ನ್ಯಾಯಾಲಯದಲ್ಲಿ ವಕೀಲರು ತಡೆದು ಹಿಗ್ಗಾಮುಗ್ಗಾ ತಳಿಸಿದ್ದಾರೆ ಅಂತ ಹೇಳಲಾಗಿದೆ. मैंने प्रॉपरली क्लेरिफिकेशन में डाला है कि मेरा काम मजाक उड़ाना किसी का है, मेरा लोगों को फंसाने का काम है. अगर मेरे जोक से किसी के धर्म को या किसी के
ಮುನ್ನಾವರ್ ಫಾರೂಕಿ ಗುಜರಾತ್ನ ಕಮಿಡಿಯನ್ ಅಂತ ಪೊಲೀಸರು ತಿಳಿಸಿದ್ದಾರೆ. ಇಂದೋರ್ನಲ್ಲಿ ಶುಕ್ರವಾರ ಕೆಫೆ 56 ಅಂಗಡಿ ಪ್ರದೇಶದಲ್ಲಿ ಒಂದು ಕಾಮಿಡಿ ಶೋ ನಡೆಯಿತು. ಅದೇ ಸಮಯದಲ್ಲಿ ಏಕಲವ್ಯ ಸಿಂಗ್ ಅವರು ತಮ್ಮ ಸ್ನೇಹಿತರೊಂದಿಗೆ ಕಾರ್ಯಕ್ರಮವನ್ನ ನೋಡೋಕೆ ಹೋಗಿದ್ರು. ಕಾಮಿಡಿಯನ್ ಅಲ್ಲಿ ನಿಂದನೀಯ ಹೇಳಿಕೆಗಳನ್ನ ನೀಡಿದ್ದಾನೆ. ಇದೇ ಕಾರಣದಿಂದಾಗಿ ಶೋನಲ್ಲಿ ವಿವಾದ ಉಂಟಾಗಿದೆ. ನಂತರ ಏಕಲವ್ಯ ಸಿಂಗ್ ಅವರ ದೂರಿನ ಆಧಾರದ ಮೇಲೆ ಪೊಲೀಸರು ಕ್ರಮವನ್ನ ಕೈಗೊಂಡಿದ್ದಾರೆ. ಕಾಮಿಡಿ ಶೋ ವಿವಾದಾತ್ಮಕ ವಿಡಿಯೋ ತುಣುಕುಗಳನ್ನ ಏಕಲವ್ಯ ಸಿಂಗ್ ಅವರು ಕೂಡ ನೀಡಿದ್ದಾರೆ. ಈಗ ಐವರನ್ನ ಪೊಲೀಸರು ಬಂಧಿಸಿದ್ದಾರೆ. ಹಿಂದೂ ದೇವತೆಗಳ ವಿರುದ್ಧ ಹಾಗೆ ಭಾರತದ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಆಕ್ಷೇಪಾರ್ಹ ಭಾಷೆಗಳನ್ನ ಬಳಸಲಾಗಿದೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ. ಅಮಿತ್ ಶಾ ಅವರ ವಿರುದ್ಧ ಹಾಸ್ಯ ಮಾಡಿದ್ದಕ್ಕೆ ಫಾರೂಕಿ ಅವರು ಅರೆಸ್ಟ್ ಆಗಿದಾರಾ ಅಥವಾ ಅವರ ಹೆಸರಿಗೋಸ್ಕರ ಅವರು ಅರೆಸ್ಟ್ ಆಗಿದಾರಾ ಅನ್ನುವಂಥದ್ದು ತುಂಬಾ ಜನರ ಮನಸ್ಸಿನಲ್ಲಿ ಉಳಿದಿರುವಂತಹ ಪ್ರಶ್ನೆ.